ಮುಂದಿನ ಯುವ ಪೀಳಿಗೆಗೆ ಅನುಕೂಲವಾಗುವ ದೃಷ್ಟಿಯನ್ನು ಇಟ್ಟುಕೊಂಡು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿಯವರು ಚುಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಶಾಶ್ವತ ನೀರಾವರಿ ಯೋಜನೆಯನ್ನು ರೂಪಿಸಿದ್ದಾರೆ ಎಂದು ನಿರ್ಸೋಸಿಯ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಮುಂದಿನ ಯುವ ಜನಾಂಗಕ್ಕೆ ಅನುಕೂಲವಾಗುವ ದೂರದೃಷ್ಟಿ ಇಟ್ಟುಕೊಂಡು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿಯವರು ಚುಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಶಾಶ್ವತ ನೀರಾವರಿ ಯೋಜನೆ ರೂಪಿಸಿದ್ದಾರೆ. ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವ ಜನಪ್ರತಿನಿಧಿಗಳ ಸಾಲಿನಲ್ಲಿ ಹುಕ್ಕೇರಿ ಕುಟುಂಬ ಮುಂದಿದೆ ಎಂದು ನಿಡಸೋಸಿ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ಹೇಳಿದರು. ಅವರು ತಾಲೂಕಿನ ಕಲ್ಲೋಳ ಗ್ರಾಮದ ಮಹಾದೇವ ಮಂದಿರದ ಶಂಕುಸ್ಥಾಪನೆ, ಶಾಲಾ ಕೊಠಡಿಗಳ ಉದ್ಘಾಟನೆ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದರು. ಕಳೆದ 30 ವರ್ಷಗಳಿಂದ ಆಡಳಿತ ಹಾಗೂ ವಿರೋಧಿ ಪಕ್ಷದಲ್ಲಿದ್ದರೂ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಜನರ ಪರವಾಗಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ರೈತರಿಗೆ ನೀರು ಮತ್ತು ವಿದ್ಯುತ್ ಸಮರ್ಪಕ ನೀಡಿದರೆ ರೈತರೇ ಸರ್ಕಾರಕ್ಕೆ ಸಾಲ ಕೊಡುತ್ತಾರೆ ಅಂತಹ ವಿಚಾರ ಈಗ ದೇಶದಲ್ಲಿ ನಡೆದಿದೆ. ಹೀಗಾಗಿ ಹುಕ್ಕೇರಿ ಕುಟುಂಬ ದೂರದೃಷ್ಟಿ ಇಟ್ಟುಕೊಂಡು ಅಭಿವೃದ್ಧಿ ಮಾಡುತ್ತಾ ಇದ್ದಾರೆ. ಅಂಡರ್ಗ್ರೌಂಡ್ ವಿದ್ಯುತ್ ಎಕ್ಸಾಂಬದಲ್ಲಿ ಕಲ್ಪಿಸಿದ್ದಾರೆ. ಸರ್ಕಾರದ ಪ್ರತಿಯೊಂದು ಯೋಜನೆಯ ಅನುದಾನ ಒದಗಿಸುವಲ್ಲಿ ಹುಕ್ಕೇರಿ ಕುಟುಂಬ ಯಶಸ್ಸು ಸಾಧಿಸಿದೆ. ಮನುಷ್ಯ ಅಧಿಕಾರ ದುರುಪಯೋಗ ಮಾಡುವುದಕ್ಕಿಂತ ಉಪಯೋಗ ಮಾಡಿಕೊಳ್ಳುವುದು ಅವಶ್ಯಕ ಎಂದರು. ಇವ್ರು ಹಂಗಲ್ಲ, ಯಾವುದೇ ಪಾರ್ಟಿಯಲ್ಲಿ ಯಾವುದೇ ಪಾರ್ಟಿ ಇಲ್ಲದೆ ಇರಲಿ, ಇವ್ರ ಪಾರ್ಟಿ ಆರಿಸಿ ಬರಲಿ ಆರಿಸಿ ಬರಲಾರ್ದೇ ಇರಲಿ, ಇವ್ರು ಎಮ್ ಎಲ್ ಎ ಆದ್ರು ಅಂತಂದ್ರೆ ಎಲ್ಲೆಲ್ಲಿ ರೊಕ್ಕ ಸಿಗುತ್ತೆ ಅದೆಲ್ಲ ಬಿಡುದಿಲ್ಲ, ತಗೊಂಬಂದು ನಿಮಗೆ ಹಾಕಿ ಅದನ್ನ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ. ರೈತರಿಗಂತೂ ಬಹಳಷ್ಟು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದ್ದೀನಿ. ಅದ್ರ ಜೊತೆಗೆ ನಾನೇ ಉದ್ಘಾಟನೆಗೂ ಬಂದಿದ್ದೀನಿ, ಅದ್ರ ಜೊತೆಗೆ ಅವೆಲ್ಲ ಉದ್ಘಾಟನೆಗೆ ನೋಡೋಕ್ಕೆಲ್ಲ ಬರ್ತಾನೆ ಬರ್ತಾ ಇದ್ದೀನಿ. ಎಲ್ಲ ಅಷ್ಟು ಮುಖ್ಯವಾಗಿ ಈ ದೇಶಕ್ಕೆ ಬೇಕಾಗಿರೋದು ಏನು ಅಂದರೆ ರೈತನಿಗೆ ನೀರು ಮತ್ತು ಕರೆಂಟು ಎರಡನ್ನ ಭಾಳ ವ್ಯವಸ್ಥಿತವಾಗಿ ಕೊಟ್ಟರೆ ಈ ದೇಶದ ರೈತ ಸರ್ಕಾರಕ್ಕೆ ಸಾಲ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಬರಬೇಕು ಅನ್ನೋದು ಒಂದು ಚಿಂತನೆ ಇದೆ, ಒಂದು ಚಿಂತನೆ ಇದೆ ದೇಶದ ಚಿಂತನೆ. ರೈತ ಈ ರೀತಿಯಾಗಿ ಬೆಳಿಬೇಕು ಅಂಥೇಳಿ ಗೊತ್ತಿರೋದಿಲ್ಲ, ನಾವೇನು ಮಾಡಬೇಕು ಅಂತ ನಮ್ಮ ಅಷ್ಟೇ ವಿಚಾರ ಮಾಡ್ತಿರ್ತೀವಿ. ಅವರೆಲ್ಲವನ್ನೂ ಅಡ್ಡಾಡಿ ನೋಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದು ಒಬ್ಬ ನಾಯಕನಾದ ಮೇಲೆ, ಜನ ಓಟ್ ಹಾಕಿದ ಮೇಲೆ, ಅವ್ರು ಓಟ್ ಕೊಟ್ಟ ಮೇಲೆ ಅವರಿಗೆ ನಾ ಏನು ಕೊಡಬೇಕು ಅನ್ನೋದನ್ನು ಚಿಂತನೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಪ್ರಕಾಶ್ ಹುಕ್ಕೇರಿ, ಗಣೇಶ್ ಹುಕ್ಕೇರಿ ಮಾಡ್ತಕ್ಕಂಥ ಹೇಳ್ಕೊಟ್ಟು ನಿಂತ್ಕೊಂಡ್ರಿ ಅಂತಂತೇಳಿ ಇವತ್ತು ನಿಮ್ಮ ಮನೆಗಳು ತುಂಬ ಚೆನ್ನಾಗಿ ಉಳಿಯುವಂಥ ವ್ಯವಸ್ಥೆ ಇದೆ, ಮನೆಗಳು ಮನಸ್ಸುಗಳು ತುಂಬ ಚೆನ್ನಾಗಿ ಉಳಿಯುವಂಥ ವ್ಯವಸ್ಥೆ ಇದೆ. ಅದಕ್ಕೋಸ್ಕರ ಮನುಷ್ಯ ಅಧಿಕಾರ ಇದ್ದಾಗ ಬಹಳ ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು, ಅದು ಉಳಿಯುತ್ತೆ. ಯಾವ ಕಾಲದಲ್ಲಿ ನೋಡಿ, ಇವತ್ತು ಸರ್ವ ವಿಶ್ವೇಶ್ವರಯ್ಯನ ತೆಗೆದುಕೊಂಡ್ರಿ ಅಂತಂದರೆ ಇಡೀ ಮಂಡ್ಯ ಮತ್ತು ಹಾಸನ ಜಿಲ್ಲೆಯಲ್ಲಿ ಭಾಳಷ್ಟು ಸಹಕಾರ ಇದ್ದಾರೆ ಅಂದರೆ ಸರ್ವ ವಿಶ್ವೇಶ್ವರಯ್ಯನ ಕಾರಣ. ಅದನ್ನು ನಾವು ದೂರದೃಷ್ಟಿ ಇಟ್ಕೊಂಡು ಅವ್ರ ಕೆಲಸವನ್ನು ಮಾಡಿದ್ದನ್ನು ನಮ್ಮ ರೈತರು ನಮ್ಮ ಜನ ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಬೇಕು. ಹೊಲದಲ್ಲಿ ತುಂಬ ಚೆನ್ನಾಗಿ ನೀವು ಕೆಲಸ ಮಾಡಿದರೆ ಒಳ್ಳೆಯ ಇನ್ಕಮ್ ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ, ಆ ಇನ್ಕಮ್ ನಿಮ್ಮ ಮನೆಗೆ ಆಗ್ತದೆ, ನಿಮ್ಮ ಮಕ್ಕಳು ಎಜುಕೇಷನ್ ಆಗ್ತಾರೆ, ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾರೆ, ರೈತ ದೊಡ್ಡ ಹುದ್ದೆಯನ್ನು ಹೋಗ್ತಕ್ಕಂಥ ವ್ಯವಸ್ಥೆ ಬರ್ತದೆ, ಬಹುಮಾನ ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಮನುಷ್ಯನ ಈ ಭಾಗದಾಗ ನೋಡ್ತೀನಿ, ನೀರಿನ ವ್ಯವಸ್ಥೆ ಇರೋದ್ರಿಂದ 1 ಎಕರೆಗೆ 100 ಟನ್ ಬೆಳೆಯುವಂಥ ಒಂದು ವ್ಯವಸ್ಥೆಯನ್ನು ಸಾಹಸವನ್ನು ನಮ್ಮ ರೈತರು ಮಾಡ್ತಾ ಇದ್ದಾರೆ. ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ನಿಡಸೋಸಿ ಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಲಾಗುತ್ತದೆ. 1.59 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಲೋಳ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಲಾಗಿದೆ. ಎಲ್ಲರ ಸಹಕಾರದಿಂದ ಕೊರೋನಾ ನಿಯಂತ್ರಿಸಬೇಕಾಗುತ್ತದೆ. ಕಲ್ಲೋಳ ಯಡೂರ್ ಬ್ಯಾರೇಜ್ ನಿರ್ಮಾಣ ಮಾಡಲಾಗುತ್ತದೆ. ಮಾಂಜ್ರಿ ಗ್ರಾಮದಲ್ಲಿ 5 ಕೋಟಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬ್ಯಾರೇಜ್ ನಿರ್ಮಾಣ ಮಾಡಲಾಗುತ್ತದೆ. ಕೊರೋನಾ ವಾರಿಯರ್ಸ್ ಜವಾಬ್ದಾರಿ ಅರಿತು ಕೆಲಸ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ಇವತ್ತ 140 ಕೋಟಿ ರೂಪಾಯಿ ಇರ್ಬೋದು, ಯಡೂರದಿಂದ ಕಲ್ಲೋಳದಿಂದ ಯಡೂರ್ಗೆ ಇವತ್ತ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇರ್ಬೋದು. ಹೋದ ಎರಡು ವಾರಗಡೆ ಹಿಂದ್ಗಡೆ ಕಾರ್ಯಕ್ರಮ ಮಾಡಿದ್ವು, ರಮೇಶ್ ಜಾರಕಿಹೊಳಿ ಆಗಲಿ ಎಲ್ಲ ಜಿಲ್ಲೆ ಮುಖಂಡರು ಬಂದು ಈ ಕಾರ್ಯಕ್ರಮ ನಾವು ಚಾಲನೆ ಕೊಟ್ಟಿದ್ವು. ಆ ವಿಶೇಷವಾಗಿ ಆದ ಕಾರ್ಯವನ್ನು ಮಾಡಿ ಇವತ್ತ ಈ ಭಾಗದ ರೈತರ ಬಗ್ಗೆ ಕಾಳಜಿ ಇಟ್ಟ ಇವತ್ತ ಯಾವ ನೀರಾವರಿ ಯೋಜನೆ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ಯಾರೇ ಮಾಡಿದ್ರ ನೇರವಾಗಿ ಪ್ರಕಾಶನ್ನ ಹುಕ್ಕೇರಿಯವರು ಮಾಡಿದಂತ ನಾವು ವೇದಿಕೆ ಬರುವಾಗ ತಮ್ಗೆಲ್ಲರಿಗೂ ಹೇಳಿ ಬಿಡಿಸ್ತೀವಿ. ಇದಾದ್ಮೇಲೆ ಸುಮಾರು ಮಾದರಿಯಲ್ಲಿ 5 ಕೋಟಿ 40 ಲಕ್ಷ ಅನುದಾನದಾಗ ಅಲ್ಲೂ ಕೂಡ ನಮ್ಮ ಸನ್ಮಾನ್ಯ ನಾವಾಗಲಿ ಅವರಾಗಲಿ ಎಂ ಪಿ ಸದಸ್ಯರಿದ್ದಾಗ ನಾನು ಶಾಸಕರಾಗಿದ್ದಾಗ ನಾವೊಂದು ಮನವಿ ಮಾಡಿ ಸುಮಾರು 5 ಕೋಟಿ 40 ಲಕ್ಷ ಅನುದಾನದಾಗ ಸುಂದರವಾದ ಮಾದರಿಯಿಂದ ನಸಲಾಪುರವರೆಗೆ ಒಂದು ಒಳ್ಳೆಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಆಗೈತಿ. ಇವತ್ತು ನಾನಾಗಲಿ ಪ್ರಕಾಶನ ಹುಕ್ಕೇರಿ ಆಗಲಿ ನಮಗೆಲ್ಲ ವೇದಿಕೆ ಮೇಲೆ ಯಾರು ಹೆಸರು ಬಿಟ್ಟರು ಕೂಡ ಇವತ್ತು ಸಮಸ್ಯೆ ಬೇಕು. ಆದರೆ ನಿಜವಾಗ್ಲೂ ಈ ಕ್ಷೇತ್ರ ಒಂದು ಕುಟುಂಬ ತಿಳ್ಕೊಂಡು ಅಭಿವೃದ್ಧಿ ಮಾಡಿದ್ದೀವಿ ರಾಜಕೀಯವಾಗಿಲ್ಲ. ಪ್ರತಿಯೊಂದು ಯಾವ್ಯಾವ ನಾವು ಕೆಲಸ ತಂದೀವಿ
ವೇದಿಕೆ ಮೇಲೆ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಧುರಿನ ಮಲ್ಲಿಕಾರ್ಜುನ್ ಪಾಟೀಲ್, ಬಸವರಾಜ್ ಪಾಟೀಲ್, ಎಲ್ ಬಿ ಖೋತ್, ರಾಜೇಂದ್ರ ಕರಾಳೆ, ಪ್ರಕಾಶ್ ರಾಚಣ್ಣವರ್, ಅಶೋಕ್ ಮಿರ್ಜೆ, ಪ್ರಕಾಶ್ ಮಿರ್ಜೆ, ತಾಲೂಕಾ ಪಂಚಾಯತಿ ಸದಸ್ಯ ರವಿ ಮಿರ್ಜೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರಾಜ್ಯದಿಂದ ರಾಜ್ಯಕ್ಕೆ ನಾವು ಗಡಿಭಾಗದ ಮಹಾರಾಷ್ಟ್ರದಲ್ಲಿ ಇರೋದ್ರಿಂದ ಧಾರವಾಡ ಬ್ರಿಡ್ಜ್ ಆಗೋ ರಸ್ತೆಗಳು ಇರ್ಬೋದು, ಮೂಲಭೂತ ಸೌಕರ್ಯಗಳನ್ನ ವ್ಯವಸ್ಥಿತವಾಗಿ ನಮ್ಮ ಗ್ರಾಮಕ್ಕೆ ಯಾವುದೇ ಕುಂದು ಕೊರತೆ ಇಲ್ಲದನ್ನ ಇವತ್ತು ಒಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಕೊಡುಗೆಯನ್ನ ಕೊಟ್ಟ ಅನುದಾನವನ್ನ ಕೊಟ್ಟ ಅಭಿವೃದ್ಧಿ ಅಂಚಿನಲ್ಲಿ ಹೋದರು. ಯಾಕಂದ್ರೆ ನನ್ನ ಗ್ರಾಮದ ಜನರಿಗೆ ಗೊತ್ತಿರ್ಬೋದು, ಮಾದೇವ ಮಂದಿರದ ಒಂದು ಪರಿಸ್ಥಿತಿ ಕಳೆದ 15 ವರ್ಷ ಹಿಂದೆ ಆಗಿತ್ತು. ಇವತ್ತ 15 ವರ್ಷ ನಂತರ ನಮ್ಮ ಮಾದೇವ ಮಂದಿರದ ಒಂದು ಜೀರ್ಣೋದ್ಧಾರ ಯಾವ ರೀತಿ ನಡೆದದ, ಅದೇ ರೀತಿ ಬರೀ ಒಂದು ಮಾದೇವ ಮಂದಿರ ಅಲ್ಲ, ಎಲ್ಲ ಕಮ್ಯುನಿಟಿಯ ಇವತ್ತು ಮಸೀದಿ ಕೂಡ ಮಾನ್ಯ ನಮ್ಮ ನಾಯಕರಾದಂಥ ಪ್ರಕಾಶ ನಾವು ಕೇರಿಯವರು ಅದಕ್ಕೆ ಪಂಡನ ಕೊಟ್ಟ ಇವತ್ತು ಮಸೀದಿಯನ್ನು ಕೂಡ ಪೂರ್ಣಗೊಳಿಸಿದ. ಇವತ್ತ ನಾವಿ ಸಮಾಜದ ಸಂತಸೇನ ಸಮುದಾಯ ಭವನ ಇರ್ಬೋದು, ವಿಠಲ ಗುಡಿಯ ಯಾತ್ರಿ ನಿವಾಸ ಇರ್ಬೋದು, ಹಾಗೂ ನಮ್ಮ ಗ್ರಾಮದಲ್ಲಿ ಯುವಕರಿಗೆ ಒಂದು ವ್ಯವಸ್ಥಿತ ಆರೋಗ್ಯವನ್ನು ಕಾಪಾಡೋಕ್ಕೋಸ್ಕರ ಇಡೀ ಚಿಕ್ಕೋಡಿ ಸದನದ ಮತ ಕ್ಷೇತ್ರ ತುಂಬೆಲ್ಲ ಜಿಮ್ಮದ ವ್ಯವಸ್ಥೆಯನ್ನು ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ರೆ ಇಬ್ಬರ ನಾಯಕರು ನಮ್ಮ ನಾಯಕರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ರೈತರ ಕುಂದು ಕೊರತೆಗಳಿರ್ಬೋದು, ನೀರಾವರಿ ವ್ಯವಸ್ಥೆ ಇರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಯಾತ್ರೆ ನೀರಾವರಿ ಇರ್ಬೋದು, ಇವು ಎಲ್ಲವನ್ನ ಈ ಭಾಗದಲ್ಲಿ ಮಾಡಿ ಸಮೃದ್ಧಿ ಮಾಡಿ ಇವತ್ತು ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ನನ್ನ ಕಲ್ಲೋಳ ಗ್ರಾಮದ ಯಾವತ್ತು ರೈತಾಪಿ ವರ್ಗದವರಿಗೆ ಆಗಲಿ ಒಂದು ವಿಶೇಷವಾದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ಮಾನ್ಯ ನಮ್ಮ ನಾಯಕರಾದಂತ ಪ್ರಕಾಶ ಹುಕ್ಕೇರಿ ಮತ್ತು ಗಣೇಶ ಹುಕ್ಕೇರಿ ಇವತ್ತು ಕೇರೂರ್ ಇರ್ಬೋದು, ಕಾಡಾಪುರ ಇರ್ಬೋದು, ಜೋಡ್ಪುಳಿ ಇರ್ಬೋದು, ಮೇಲಾಗಿ ಇದು ಅಂಕ್ಲಿ ಇರ್ಬೋದು, ಚಿತ್ತಾಪುರೋಡಿ ರುಪ್ನಾಳ್ ಯಾವ ಗ್ರಾಮಕ್ಕೆ ಸರ್ಕಾರದಿಂದ ತಂದಂತ ಯಾರ ನೀರಾವರಿಗಳು ಇರ್ಬೋದು, ರೈತರ ಗಂಗಾ ಕಲ್ಯಾಣ ಇರ್ಬೋದು, ಎಲ್ಲ ಪೈಪ್ ಲೈನ್ಗಳಿಗೆ ನನ್ನ ಗ್ರಾಮದ ಯಾವತ್ತು ರೈತ ಬಂದವರ ಬಹಳಷ್ಟು ಸಹಕಾರ ಪಟ್ಟ ತಮ್ಮ ಬೆಳೆಗಳನ್ನ ಕಡದ ಪೈಪ್ ಲೈನ್ ಮೂಲಕ ಅವರಿಗೆ ವ್ಯವಸ್ಥೆಯನ್ನು ಮಾಡಿದಾರ. ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ನನ್ನ ಗ್ರಾಮದ ರೈತರಿಗೆ ಮತ್ತೊಮ್ಮೆ ಪೂರ್ವಕ ಅಭಿನಂದನೆ ಹೇಳ್ತೇನೆ. ಪ್ರಕಾಶನ ಹುಕ್ಕೇರಿ ಮತ್ತು ಗಣೇಶನ ಹುಕ್ಕೇರಿ ಅವರ ಅಲ್ಲಿ ಒಂದು ಮನವಿಯನ್ನು ಮಾಡ್ಕೊಂಡು ಅಂದ್ರೆ ಗ್ರಾಮಸ್ಥರ ಪರವಾಗಿ ಇದ ನಮ್ಮ ತೆಲೆಯಾಗ ಯಾರ ತೆಲೆಗೂ ಇಲ್ಲ, ಇತ್ತು ಮಾದೇವ ಗುಡಿಗೆ ಅಚ್ಚ ಕಡೆ ಒಂದ ಸಂದರ್ಭವನ್ನು ಅದನ್ನ ಡಬಲ್ ಮಾಡೋದು ಅಂತೇಳಿ ಆದ್ರ ಮಾನ್ಯ ನಮ್ಮ ನಾಯಕರಾದಂತ ಪ್ರಕಾಶನ ಹುಕ್ಕೇರಿ ಅವರು ಹೇಳಿದ್ರು ನಡೋ ಮಾದೇವ ಗುಡಿ ಮಾಡೋ, ಅಚ್ಚ ಕಡೆ ಒಂದು ಆಗಿತ್ತು ಇಚ್ಚ ಕಡೆ ಒಂದು ಮಾಡ ಆಯ್ತು ಅಚ್ಚ ಕಡೆ ಡಬಲ್ ಕೊಡ್ತಾನೆ ಅಂದರು. ಅದಕ್ಕೆ ಅಚ್ಚ ಕಡೆ ಒಂದು 20 ಲಕ್ಷ ರೂಪಾಯಿ ನಮ್ಗೆ ಕೊಟ್ರ ಅಂದ್ರೆ ಮಾದೇವ ಮಂದಿರು ಕೂಡ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಆಗಿತ್ತು, ಸಣ್ಣ ಪುಟ್ಟ ಎಲ್ಲ ದೊಡ್ಡ ಕಾರ್ಯಕ್ರಮಗಳು ಕೂಡ ನಮ್ಮ ಗ್ರಾಮಗಳು